ಓಂ ಶ್ರೀ ಗುರುಭ್ಯೋ ನಮಃ. ಅರಿವು ಬಾಧೆಗಳು ಅಂತಂದಾಗ ಜ್ಯೋತಿಷ್ಯದಲ್ಲಿ ಹಲವು ಬಾಧೆಗಳನ್ನು ನಾವು ನೋಡ್ತೀವಿ. ಮುಖ್ಯವಾಗಿ ದೇವತೆಗಳು, ಕುಲದೇವತೆಗಳ ಅಂದರೆ ದೇವತೆಗಳ ಶಾಪ, ಕುಲದೇವತೆಯ ಶಾಪ ಆಗಿರ್ಬೋದು, ಸರ್ಪಗಳ ಶಾಪ, ಪಿತೃಗಳ ಶಾಪ, ಗುರುಗಳ ಶಾಪ, ಬ್ರಾಹ್ಮಣರ ಶಾಪ, ಪ್ರೇತಗಳ ಶಾಪ ಹಾಗೂ ಭೂತಗಳು ಪೀಡೆಗಳ ಶಾಪ. ಅದಷ್ಟೇ ಅಲ್ಲದೆ ದೃಷ್ಟಿಬಾಧೆ, ವಾಗ್ಬಾಧೆ, ಶತ್ರುಗಳು ಮಾಡಿರ್ತಕ್ಕಂಥ ಒಂದು ಅಭಿಚಾರ ಅಥವಾ ಕೆಡುಕು ಜೊತೆಯಾಗಿ ಇಲ್ಲಿ ಏನು ಈ ನಾವು ಲೋಕರೂಢಿಯಲ್ಲಿ ಹೇಳಂತ ಮಾಟ ಮಂತ್ರಗಳು ಅಥವಾ ಕೆಡುಕು ಅಂತ ಏನು ಕಳ್ತೀವೋ ಅವೆಲ್ಲ ಬಾಧೆಗಳಿಗೆ ಸಂಬಂಧಪಟ್ಟಿತ್ತು. ಆದರೆ ಯಾವುದೇ ಒಂದು ಬಾಧೆ ವಿಚಾರವನ್ನು ಮಾತಾಡುವಾಗ ಗುರು ಬಹಳ ಮುಖ್ಯ. ಗುರು ಅಂತಕ್ಕಂಥ ಗ್ರಹ ವಿಶೇಷವಾಗಿ ಪ್ರಶ್ನಾಶಾಸ್ತ್ರದಲ್ಲಿ ಅವನು ಬಲವಾಗಿರಬೇಕು. ಶಿವ ಅಂತಕ್ಕಂಥವನು ಗುರುವೇ, ವಿಷ್ಣು ಅಂತಕ್ಕಂಥವನು ಗುರುವೇ, ಸಕಲ ದೇವತೆಗಳ ಕಾರಕ ಹೊಂದಿರತಕ್ಕಂಥವನು ಗುರು. ಹಾಗಾಗಿ ಗುರುವಿನ ಅನುಕೂಲ ಬಹಳ ಶ್ರೇಷ್ಠ. ಬಾಧೆಗಳನ್ನು ನೋಡುವಾಗ ಗುರುವಿನ ಅನುಕೂಲ ಪ್ರಶ್ನದಲ್ಲಿ ಬಹಳ ಮುಖ್ಯವಾಗಿರಬೇಕು. ಪ್ರಶ್ನಾಶಾಸ್ತ್ರದಲ್ಲಿ ಗುರು ಅನುಕೂಲ ಆಗಿಲ್ಲ ಅಂತಂದರೆ, ಗುರುವಿನ ಅನುಗ್ರಹ ಇಲ್ಲ ಅಂತಂದರೆ ಯಾವುದೇ ಒಂದು ದೋಷ ಆ ವ್ಯಕ್ತಿಯನ್ನು ಕಾಡ್ತಾ ಇರಬಹುದು, ಅಥವಾ ಗುರು ಅನುಕೂಲ ಇಲ್ಲ ಅಥವಾ ಮನದೇವರ ಬಲ ಇಲ್ಲ ಅಂತ ನಾವು ಕಡಕಂಡಿದ್ದೀವಿ, ನಾವು ನಿರ್ಧಾರವನ್ನು ಮಾಡಬಹುದು. ಇನ್ನು ಬಾಧೆಗಳಲ್ಲಿ ರವಿ ಏನಾದರೂ ದ್ವಿಸ್ವಭಾವ ರಾಶಿಯಲ್ಲಿತ್ತು, ಅದು ಪ್ರಥಮ ದ್ರೇಕಾಣದಲ್ಲಿದ್ದರೆ, ಅಂದರೆ ಒಂದು ರಾಶಿಗೆ ಮೂರು ದ್ರೇಕಾಣ, ಅಂತಹ ಒಂದು ರಾಶಿಗೆ ಮೂರು ದ್ರೇಕಾಣ ಅಂದರೆ 12 ರಾಶಿಗಳಿಗೆ 36 ದ್ರೇಕಾಣ ಆಯಿತು, 12 ಮೂರು 36 ದ್ರೇಕಾಣಗಳಿರ್ತವೆ. ಹಾಗಿರುವಾಗ ರವಿ ಏನಾದರೂ ಕೂಡ ದ್ವಿಸ್ವಭಾವ ರಾಶಿಯಲ್ಲಿದ್ದು ಪ್ರಥಮ ದ್ರೇಕಾಣದಲ್ಲಿ ಇದ್ದಿದ್ದೇ ಆದರೆ 10 ಡಿಗ್ರಿಗೆ ಒಂದು ದ್ರೇಕಾಣ, 10 ರಿಂದ 20 2 ದ್ರೇಕಾಣ, 20 ರಿಂದ 30 ದ್ರೇಕಾಣ. ಹಾಗಾಗಿ ರವಿ ಏನಾದರೂ ಆದಿ ದ್ರೇಕಾಣದಲ್ಲಿ ದ್ವಿಸ್ವಭಾವ ರಾಶಿಯಲ್ಲಿದ್ದು ಸುಬ್ರಹ್ಮಣ್ಯನ ಒಂದು ಬಾಧೆ ಅಂತ ನಾವು ಗುರುತಿಸ್ಬೋದು. ರವಿ ಏನಾದರೂ ದ್ವಿಸ್ವಭಾವ ರಾಶಿಯಲ್ಲಿದ್ದು ಮಧ್ಯ ದ್ರೇಕಾಣದಲ್ಲಿದ್ದರೆ ಗಜಾನನ ಬಾಧೆ ಅಂತ ನಾವು ಗುರುತಿಸ್ಬೋದು. ರವಿ ಚರರಾಶಿಯಲ್ಲಿದ್ದು ಅಥವಾ ದ್ವಿಸವ ರಾಶಿಯಲ್ಲಿದ್ದು ಅಂತ್ಯ ದ್ರೇಕಾಣದಲ್ಲಿದ್ದಿದ್ದೇ ಆದರೆ ಈಶ್ವರನ ಬಾಧೆ ಅಂತ ಗುರುತಿಸ್ಬೋದು. ಅದಲ್ಲದೆ ಬಲಿಷ್ಠರಾಗಿರ್ತಕ್ಕಂಥ ಚಂದ್ರನು, ಆ ಚಂದ್ರನ ಕಾರಕತ್ವ ದೇವತೆ ಅಂದಾಗ ದುರ್ಗಾ, ಅನಂತರ ಬಲಹೀನರಾಗಿರ್ತಕ್ಕಂಥ ಚಂದ್ರ ಭದ್ರಕಾಳಿಯನ್ನ, ಅದೇ ಚಂದ್ರನೇನಾದರೂ ಕುಜನ ಕ್ಷೇತ್ರಗಳಲ್ಲಿ ಇದ್ದಿದ್ದಾದರೆ ಚಾಮುಂಡಿ ದೇವಿ ಅಥವಾ ಶಕ್ತಿ ದೇವತೆ ಅಂತ ನಾವು ಹೇಳ್ಬೋದು. ಇನ್ನೊಂದು ಮುಂದುವರೆದಾಗೆ ಕುಜ ಅಥವಾ ಮಂಗಳ ಗ್ರಹ ಅಂತಕ್ಕಂಥವನು ಪ್ರಶ್ನಾಶಾಸ್ತ್ರದಲ್ಲಿ ವಿಷಮ ರಾಶಿಯಲ್ಲಿದ್ದಾಗ ಅಂದರೆ ಮಿಥುನ ತುಲ ಧನಸು ರಾಶಿಯಲ್ಲಿದ್ದಾಗ ಸ್ಕಂದನು ಅಂದರೆ ಆರು ಮುಖಗಳಿರ್ತಕ್ಕಂಥವನು ಸ್ಕಂದನು, ಕುಜನು ಪಾಪಗ್ರಹಗಳ ವಿಷಮದಲ್ಲಿದ್ದಾಗ ಅಂದರೆ ಮೇಷ
ಸಿಂಹ ಕುಂಭದಲ್ಲಿ ಕುಜನಿದ್ದಾಗ ಅದಕ್ಕೆ ಭೈರವನ ಅಂತನು. ಕುಜನೇನಾದರೂ ಸಮರಾಶಿಗಳಾಗಿರ್ತಕ್ಕಂಥ ಶುಭಗ್ರಹಗಳ ರಾಶಿಯಲ್ಲಿ ಇದ್ದಿದ್ದಾದರೆ, ಯಾರು ಮಂಗಳ ಕುಜ ವೃಷಭದಲ್ಲೋ ಕಟಕದಲ್ಲೋ ಕನ್ಯಾ ಮೀನದಲ್ಲಿದ್ದರೆ ಚಾಮುಂಡಿ ಸ್ತ್ರೀ ದೇವತೆಗಳ ಬಾಧೆ ಅಂತನು. ಅದೇ ಕುಜನು ಪಾಪಗ್ರಹಗಳ ಸಮರಾಶಿಗಳು ಅಂತ ಕರಿತೀವೋ, ರುಚಿಕ ಮಕರ ಅಂತ ಕರಿತೀವೋ ಅಲ್ಲಿದ್ದರೆ ಭದ್ರಕಾಳಿಯ ಒಂದು ವಿಶೇಷ ಅಂತನು. ಬುಧನು ಸ್ಥಿರ ರಾಶಿಗಳ ಅಂತ್ಯದ್ರೆ ಕಾರಣದಲ್ಲಿದ್ದರೆ ವಿಷ್ಣು ಅಂತನು. ಬುಧನು ಸ್ಥಿರ ರಾಶಿಗಳ ಆದಿ ಮಧ್ಯದ್ರೆ ಕಾರಣದಲ್ಲಿದ್ದರೆ ಗೋಪಾಲಕೃಷ್ಣ ಅಂತನು. ಅದೇ ಬುಧನು ಚರರಾಶಿ ಮತ್ತು ಉಭಯ ರಾಶಿಗಳಲ್ಲಿದ್ದರೆ ರಾಮಾದಿ ಅವತಾರ ಅಂದರೆ ರಾಮಕೃಷ್ಣ ಬುಧ ಮೊದಲಾದವರು ಅಂತನು. ವಿಶೇಷವಾಗಿ ಹೇಳೋದಾದರೆ ಗುರುವೇ ಸರ್ವೇಶ್ವರ ಗುರು ಅಂದಾಗ ಶುಕ್ರನನ್ನ ಅನ್ನಪೂರ್ಣೇಶ್ವರಿ, ಲಕ್ಷ್ಮೀ ಮೊದಲಾದ ಸ್ತ್ರೀ ದೇವತೆಗಳ ಶುಕ್ರನನ್ನ ಕಾರಕಲ್ಪ ಅಂತ ಹೇಳ್ತೀವಿ. ಶನಿಯನ್ನ ಅಯ್ಯಪ್ಪ ಅಥವಾ ಶಾಸ್ತ ಅಂತನು, ಅಥವಾ ಕಿರಾತ ಮೂರ್ತಿ ದೇವತೆಗಳು ಅಂತನು, ಅಥವಾ ಈ ಕಪ್ಪು ಬಣ್ಣದಲ್ಲಿರತಕ್ಕಂಥ ಅಯ್ಯಪ್ಪನನ್ನು ನಾವು ಶನಿಗೆ ಹೇಳೋದಾದರೆ, ಈಶ್ವರನನ್ನು ಶನಿಗೆ ಹೇಳೋದಾದರೆ, ರಾಹುವನ್ನು ಸರ್ಪಗಳ ಒಂದು ಗಣದೇವತೆ ಅಂತ ನಾವು ಹೇಳ್ತೀವಿ. ಇದಿಷ್ಟು ಬಾಧಕ ರಾಶಿ ಬಾಧಕ ಅಂತ. ಅನಂತರ ಯಾವುದೇ ಒಂದು ಪ್ರಶ್ನಾದಲ್ಲಿ ಬಾಧಕಾಧಿಪತಿಯು ಸೂರ್ಯನ ಅಥವಾ ಸ್ವಕ್ಷೇತ್ರದಲ್ಲಿದ್ದರೆ ಅಥವಾ ಸೂರ್ಯನಾದರೆ ಬಾಧಕನು, ಆ ಒಂದು ಬಾಧೆ ಅಥವಾ ರೋಗ ಶಾಂತಿಗೋಸ್ಕರ ಸೂರ್ಯನ ಆರಾಧನೆಯನ್ನು ಮಾಡಬೇಕು ಪುಷ್ಪದಿಂದ. ಬಾಧಕ ರಾಶಿ ಚಂದ್ರಾಗಿದ್ದು ಅಥವಾ ಬಾಧಕ ಆ ಚಂದ್ರನ ಜೊತೆಯಲ್ಲಿದ್ದರೆ ಅಥವಾ ಚಂದ್ರನೇ ಬಾಧಕನಾದರೆ, ಚಂದ್ರನ ರಾಶಿ ಬಾಧಕನಾಗಿದ್ದಾಗ ನೈವೇದ್ಯ, ಶಂಖ ಅಭಿಷೇಕ, ಕ್ಷೀರಾಭಿಷೇಕ, ಪಾಯಸ ನೈವೇದ್ಯವನ್ನು ಮಾಡಿಸಿದರೆ ಚಂದ್ರನ ಬಾಧೆ ಬಿಟ್ಟಾಗುತ್ತೆ. ಇನ್ನು ಕುಜನು ಬಾಧನಾದಾಗ, ಬಾಧಾಧಿಪತಿಯಾದಾಗ, ಬಾಧಕ ರಾಶಾಧಿಪತಿಯಾಗ ಕುಜನೇ ಬಾಧಕನಾದರೆ ದೀಪದ ಸಮರ್ಪಣ, ದೀಪದ ದಾನ ಅಥವಾ ಆ ಸಮನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅಥವಾ ನರಸಿಂಹನಿಗೆ ಸಮವಾಗಿರತಕ್ಕಂಥ ಹವನಗಳನ್ನು ಮಾಡೋದ್ರ ಮುಖಾಂತರ ನಾವು ಕುಜನ ದೋಷವನ್ನು ಪರಿಹಾರ ಮಾಡ್ಕೋಬಹುದು. ಬುಧ ದೇವತೆ ಏನಾದರೂ ಕೂಡ ಬುಧನೇನಾದರೂ ಕೂಡ ಬಾಧಕನಾದಾಗ ದೇವತೆಗಳ ಸಮ್ಮುಖದಲ್ಲಿ ಗೀತೆ ವಾದ್ಯ ನಾಟ್ಯಗಳನ್ನು ಮಾಡೋದ್ರ ಮುಖಾಂತರ, ನರ್ತನವನ್ನು ಮಾಡೋದ್ರ ಮುಖಾಂತರ ಆ ರೋಗಿಗೆ ಬಂದಿರತಕ್ಕಂಥ ರೋಗ ದೋಷ ಬಿಟ್ಟೋಗ್ತದೆ. ಆ ರೋಗ ಬಾಧಕನೇನಾದರೂ ಕೂಡ ಗುರು ಆಗಿದ್ದರೆ ಬ್ರಾಹ್ಮಣರ ಭೋಜನ, ಗುರುಗಳ ಸೇವೆ, ದೇವತೆಗಳಿಗೆ ಆರಾಧನೆ, ದೇವತೆಗಳ ಹೋಮ, ಕುಲದೇವರ ಆರಾಧನೆ ಮಾಡೋದ್ರಿಂದ ಆ ಗುರುವಿನ ಬಾಧೆಯನ್ನು ಉಸ್ಕೋಬಹುದು. ಶುಕ್ರನೇನಾದರೂ ಬಾಧಕನಾಗಿದ್ದರೆ ಶುಕ್ರನ ಬಾಧೆ ನಿವಾರಣೆಗೋಸ್ಕರ ಅಥವಾ ಶುಕ್ರನು ಕೊಡ್ತಕ್ಕಂಥ ಆ ರೋಗವನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಅನ್ನದಾನವನ್ನು ಹೆಚ್ಚು ಜನರಿಗೆ ಮಾಡಬೇಕು. ಶನಿ ಏನಾದರೂ ಬಾಧಕನಾಗಿದ್ದರೆ, ಶನಿ ದೋಷವಾಗಿದ್ದರೆ ಆಗಲೂ ಕೂಡ ಹೆಚ್ಚು ದಾನ ಧರ್ಮಗಳನ್ನು, ಅನ್ನದಾನವನ್ನು, ಹರಿಕಥಾ ಶ್ರವಣಗಳನ್ನು ಮಾಡೋದ್ರ ಮುಖಾಂತರ ಆ ಬಾಧೆಯನ್ನು ಬಿಡಿಸ್ಕೋಬಹುದು ಅಂತ ಈ ಒಂದು ಬಾಧಕ ವಿಚಾರದಲ್ಲಿ ಹೇಳಿರ್ತೀನಿ. ಮುಂದಿನ ಬಾಧೆಯನ್ನು ಮುಂದಿನ ಭಾಗದಲ್ಲಿ ಹೇಳೋಣ. ನಮಸ್ಕಾರ.